ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಫ್ರೆಂಡ್ಸ್ ಗೃಹ ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತಕೊಂಡು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಗೃಹ ಜೊತೆಗೆ ಅಪ್ಲಿಕೇಶನ್ ಹಾಕಿದವರು ಎಲ್ಲ ಫ್ರೆಂಡ್ಸ್ ಅವ್ರು ಸ್ಟೇಟಸ್ ಚೆಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಇಲ್ಲ ಸಬ್ಮಿಟ್ ಆಗಿದೆ ಅಂತ ಈಜಿಗೆ ತೆಗೆ ತೆಗೆದುಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಸರ್ವರ್ ಬಿಝಿ ಇರುವ ಕಾರಣ ಸಾಕಷ್ಟು ಜನರ ಸಬ್ಮಿ ಅಂದರೆ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಸಾಕಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಹಾಗಾಗಿ ಸರ್ವರ್ ಕೂಡ ಬಿಜಿ ಇರುವ ಸಾಕಷ್ಟು ಅಪ್ಲಿಕೇಶನ್ ಕೂಡ ಈಗ ಸಬ್ಮಿಟ್ ಆಗಿಲ್ಲ ಹಾಗೆ ಸಬ್ಮಿಟ್ ಆದರೂ ಕೂಡ ಸಾಕಷ್ಟು ಸ್ಟೇಟಸ್ ಕೂಡ ತೋರಿಸ್ತಾ ಇಲ್ಲ ಅದೇ ನಿಮ್ಮದು ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಅಂದರೆ ನಿಮ್ಮ ಗೃಹ ಜೊತೆಯ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಅಂದರೆ ಈಗಲೇ ಬೇಗನೆ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಮೊಬೈಲ್ ಮುಖಾಂತರ ಈ ವಿಡಿಯೋ ತಿಸ್ಕೊಡ್ತೀನಿ ಮೊದಲು ಆದಷ್ಟು ಗೃಹ ಜೊತೆಯ ಅಪ್ಲಿಕೇಶನ್ ಹಾಕಿ ಅವರೆಲ್ಲ ಕೂಡ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಈಜಾಗಿ ತೀರ್ಕೊಳ್ಳಿ ಯಾವ ರೀತಿ ಚೆಕ್ ಮಾಡೋದು ಅಂತ ಮೊದಲು ನಿಮ್ಮ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಳ್ಬೇಕಾಗುತ್ತೆ ಪ್ರೋಮ್ ಇದ್ರು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್ ಅಂದ್ರೆ ಸಾಕಷ್ಟು ಸರ್ವರ್ ಬೇಜಿರೋದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದ್ದಿಲ್ಲ ತೆಗೆದುಕೊಳ್ಳಿ ಫ್ರೆಂಡ್ಸ್ ಅಂದರೆ ಫ್ರೀಯಾಗಿ ಕರೆಂಟ್ ಕೂಡ ಪಡೆದುಕೊಳ್ಳಬೋದು ಅಂತ ಹೇಳ್ಬೋದು ಗೂಗಲ್ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಏನಂತ ಫ್ರೆಂಡ್ಸ್ ಅಂದರೆ ಶಿವಾಜ್ ಸಿಂಧು ಕರ್ನಾಟಕ ಗುರು ಜೊತೆಯಿಂದ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಅಂದರೆ ಡೌನ್ ನಿಮ್ಮ ಕಾಪಿ ಇರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಕೆಡಸ್ ಕಾಪಿ ಬರುತ್ತೆ ಫ್ರೆಂಡ್ಸ್ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸಾಕಷ್ಟು ಜನ ಸರ್ವರ್ ಕೂಡ ಬಿಸಿಯರಿಂದ ಕಾಪಿ ಡೌನ್ಲೋಡ್ ಮಾಡೋಕೆ ಆಗ್ತಾಯಿರಲ್ಲ ಈ ರೀತಿ ಚೆಕ್ ಮಾಡಿಕೊಡ್ಬೋದು ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಥಿ ಎಡ್ ಮೇಲೆ ಕ್ಲಿಕ್ ಮಾಡಿ ಮೊದಲು ಡಸ್ಕ್ ಟಾಪ್ ಸೈಟ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಡೇಸ್ಟಾಪ್ ಸೈಟ್ ಹಾಕೊಂಡ್ಮೇಲೆ ಈ ಥರ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಗೆ ಆಯ್ಕೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಮೊದಲು ಇಲ್ಲಿ ನಿಮ್ಮ ಕರೆಂಟ್ ಬಿಲ್ ಇಲ್ಲಿ ಇರುತ್ತೆ ಅಂತ ಎಸ್ ಕಾ ಅಂದರೆ ಎಸ್ಕಾಮ್ ಹೆಸರನ್ನು ಆಯ್ಕೆ ಮಾಡಬೇಕಾಗುತ್ತೆ ಬೆಸ್ಕಾಮ ಮೆಸ್ಕಾಮ ಅಂದರೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಕರೆಂಟ್ ಬಿಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಮೆಲ್ಗಡೆ ಇರುತ್ತೆ ಅದನ್ನು ನೀವು ಚೂಸ್ ಮಾಡಿ ನಿಮಗೆ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಖಾತೆಯ ಐಡಿ ಸಂಖ್ಯೆ ನಮದಿಸ್ಬೇಕಾಗುತ್ತೆ ಫ್ರೆಂಡ್ಸ ಅಂದರೆ ನಿಮಗೆ ಒಂದು ಫಾರ್ಮ್ ಬರುತ್ತೋ ಅದರ ಮೇಲೆ ನಿಮಗೆ ಒಂದು ಐಡಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮ್ಮ ಅಂದರೆ ಕರೆಂಟ್ ಬಿಲ್ ಇರುತ್ತಲ್ಲ ಕರೆಂಟ್ ಬಿಲ್ಲಲ್ಲಿ ಮೇಲೆ ಐಡಿ ಇರುತ್ತೆ ಆ ಐಡಿನು ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ ಆ ಐಡಿ ಮೇಲೆ ಕೊಟ್ಟಿರ್ತಾರೆ ಫ್ರೆಂಡ್ಸ ಆ ಐಡಿ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಅಂತ ಹೇಳ್ಬೋದು ನಾನು ಈಗ ಚೂಸ್ ಮಾಡ್ತೀನಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಬೆಸ್ಕಾಂ ಹಾಕ್ತೀನಿ ಬೆಸ್ಕಾಂ ಹಾಕಿದ್ಮೇಲೆ ನಿಮಗೆ ನಿಮ್ಮ ಐ ಡಿ ನಂಬರ್ ಹಾಕಬೇಕಾಗುತ್ತೆ ಅಲ್ಲಿ ಐ ಡಿ ನಂಬರ್ ಒಂದು ನಿಮ್ಮ ಕರೆಂಟ್ ಪೆಟ್ಟಿ ಬಿ ಬಿಲ್ ಇರುತ್ತಲ್ಲ ಬಿಲ್ಲಿ ಮೆಲಿಗೆ ಇರುತ್ತೆ ಅದನ್ನು ನೀವು ಹಾಕಿದ ಮೇಲೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ಲಿ ನಿಮ್ಮ ಡೇಟಾಸ್ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಸಬ್ಮಿಟ್ ಆಗಿರುತ್ತೆ ಆಟೋಮೆಟಿಕ್ಲಿ ಬರುತ್ತೆ ಅಂತ ಹೇಳ್ಬೋದು ಅಂದರೆ ಸಬ್ಮಿಟ್ ಆಗಿದ್ರೆ ಖಂಡಿತ ನಿಮ್ಮ ಡೇಟಾಸ್ ಕೂಡ ಅಪ್ಲೋಡ್ ಆಗುತ್ತೆ ಮತ್ತು ನಿಮಗೆ ತೋರಿಸ್ತು ಅಂತ ಹೇಳ್ಬೋದು ಹಾಗಾಗಿ ಈಗಲೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ಬೋದು ಸಖ ಸಕು ಅಪ್ಲಿಕೇಶನ್ ಹಾಕಿದ್ದಾರೆ ಸರ್ವರ್ ಕೂಡ ಬಿಜಿ ಬಿಜಿರೋದು ಸಾಕಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇರುತ್ತೆ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಬೋದು ಅಂತ ಹೇಳ್ಬೋದು ಅಂದರೆ ಫ್ರಿಂಟ್ ಕೂಡ ತೊಗೋದು ತೊಗೋಬೋದು ಅಂತ ಹೇಳ್ಬೋದು ನೀವು ನೀವು ಕೂಡ ಫ್ರೆಂಡ್ಸ್ ಗ್ರೋ ಜೊತೆಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದರೆ ಈ ವಿಡಿಯೋ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಂಗ ಗ್ರೋ ಜೊತೆ ಅಪ್ಲಿಕೇಶನ್ ಹಾಕಿದರೂ ಕೂಡ ವೀಡಿಯೋ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿ ಫ್ಯಾಮಿಲಿ ಕೂಡ ವೀಡಿಯೋ ಶೇರ್ ಮಾಡಿ ಅವರು ಕೂಡ ತೆಗೆದುಕೊಳ್ಳಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಮಾಡ್ತಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರಕೊಂಡು ಬೆಲ್ಲಾಕನ್ ಸರ್ತೀನಿ ಯಾವ ಥರ ವೀಡಿಯೋ ಕರೆ ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್